ರಾಜ್ಯ ಸರ್ಕಾರ ಮತ್ತೊಂದು ಲಾಕ್ಡೌನ್ ಗೆ ಒಪ್ತಾ ಇಲ್ಲ ಕನಿಷ್ಠ 15 ದಿನಗಳ ಲಾಕ್ಡೌನ್ ಮಾಡಬೇಕು ಅನ್ನುವ ಸಲಹೆ ಕಾಂಗ್ರೆಸ್ ಶಾಸಕರಿಂದ ಬಂದಿದೆ ಸರ್ವ ಪಕ್ಷಗಳ ಶಾಸಕರು ಮತ್ತು ಸಂಸದರ ಸಭೆಯಲ್ಲಿ ಆದರೆ ಈ ಸಲಹೆಯನ್ನ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ತಳ್ಳಿ ಹಾಕಿದೆ ಮತ್ತೊಂದು ಲಾಕ್ಡೌನ್ ಮಾಡಿ ಆರ್ಥಿಕ ಹೊಡೆತವನ್ನು ಭರಿಸಿಕೊಳ್ಳುವಷ್ಟು ಶಕ್ತಿ ರಾಜ್ಯ ಸರ್ಕಾರಕ್ಕೆ ಇಲ್ಲ ಈ ಮಾತನ್ನ ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳ ಶಾಸಕರ ಸಭೆಯಲ್ಲಿ ಸ್ಪಷ್ಟವಾಗಿ ಹೇಳಿದರು ಶಾಸಕ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದರು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ ಸರಿ ಸಭೆಯಿಂದ ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಬಂದ್ರಿ ಏನೇನು ಸಲಹೆಯನ್ನು ಕೊಟ್ರಿ ಸರ್ ಈಗ ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ಸಮುದಾಯಕ್ಕೆ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ಎಲ್ಲ ಮಾಧ್ಯಮಗಳ ಮುಖಾಂತರ ಮತ್ತೆ ಬೇರೆ ಬೇರೆ ಮುಖಾಂತರ ತಿಳ್ಕೊಂಡು ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂದರೆ ಈ ರ್ಯಾಂಡಮ್ ಚೆಕಪ್ ಮಾಡಿ ಅಂತ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಯಾಕೆಂದರೆ ಹಾಸ್ಪಿಟ್ಲಲ್ಲಿ ಯಾರು ಸತ್ತಾಗ ಪೋಸ್ಟ್ಮಾರ್ಟಮ್ ಮಾಡಿದಾಗಲೂ ಕೂಡ ಕೇಸಸ್ಸು ಪಾಸಿಟಿವ್ ಬಂದಿದೆ ಆಮೇಲೆ ಇನ್ನು ಕೆಲವರು ಡಾಕ್ಟರ್ಸು ಇದು ಪೇಷೆಂಟ್ಸು ಹಾಸ್ಪಿಟ್ಲಿಗೆ ಹೋಗಿ ಚೆಕಪ್ ಮಾಡಿದಾಗಲೂ ಕೂಡ ಪಾಸಿಟಿವ್ ಬರ್ತಾ ಇದೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ ಆದ್ದರಿಂದ ರ್ಯಾಂಡಮ್ ಚೆಕಪ್ ಮಾಡಿ ಅಂತ ಹೇಳಿದ್ದೀನಿ ಒಂದು ಎರಡನೇದಾಗಿ ಈ ತಿಕ್ಲಿ ಪಾಪ್ಯುಲೇಟ್ ಏರಿಯಾಸ್ ಇದೆಯಲ್ಲ ತಿಕ್ಲಿ ಪಾಪ್ಯುಲೇಟ್ ಈಗ ಸಿಟಿ ಮಾರ್ಕೆಟು ಕಲಾಸ್ಪಳ್ಯಮ್ಮು ಹೆಚ್ಚು ಜನಸಂದಣಿ ಇರತಕ್ಕಂಥ ಪ್ರದೇಶಗಳು ಬೇಕಾಷ್ಟಿದೆ ಅದನ್ನೆಲ್ಲ ಕೂಡ ಈಗ ಲಾಕ್ಡೌನ್ ಮಾಡಿ ಅಂತ ಯಾರಾದರೂ ಸಲಹೆಯನ್ನು ಕೊಟ್ಟರೆ ಇವತ್ತಿನ ಸಭೆಯಲ್ಲಿ ಲಾಕ್ಡೌನ್ ಅವರು ಲಾಕ್ಡೌನ್ ಮಾಡಲ್ಲ ಬಿಡಿ ಮಾಡಲ್ಲ ಅಲ್ಲ ನಿಮ್ಮ ಸಲಹೆ ಯಾರು ಕೊಡ್ತೀವಿ ನಿಮ್ಮ ಕಡೆಯಿಂದ ಲಾಕ್ಡೌನ್ ಬೇಕು ಕೊಡ್ತಾ ಇದ್ದಾರೆ ಈಗ ನಾವು ಸ್ಪಷ್ಟವಾಗಿ ಕೇಳಿದ್ವಿ ಲಾಕ್ಡೌನ್ ಮಾಡೋದಿಲ್ಲ ಅದರಿಂದ ಲಾಕ್ಡೌನ್ ಮಾಡದೇ ಇರೋದ್ರಿಂದ ಏನು ಮಾಡಬಹುದು ಅನ್ನೋದನ್ನು ಸಲಹೆ ಕೊಟ್ಟಿದ್ದೀವಿ ಆಮೇಲೆ ಹಾಸ್ಪಿಟಲ್ಸಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನು ಬೇರೆ ಬೇರೆ ಬರೀ ಹಾಸ್ಪಿಟಲ್ಸ್ನ ನಮ್ದು ಆಗೋದಿಲ್ಲ ಎಲ್ಲೆಲ್ಲಿ ಸ್ಥಳಾವಕಾಶಗಳಿದೆಯೋ ಬೆಂಗಳೂರು ಔಟ್ಸ್ಕರ್ಟ್ಸಲ್ಲಿ ನಗರಕ್ಕಿಂತಲೂ ಸಿಟಿಗಿಂತಲೂ ಕೂಡ ಔಟ್ಸ್ಕರ್ಟ್ಸಲ್ಲಿ ಎಲ್ಲೆಲ್ಲಿ ಸ್ಥಳ ಇರ್ತಿರುತ್ತೋ ಅಂಥ ಕಡೆ ಹಾಸ್ಪಿಟಲ್ಸನ್ನು ಸೆಟಪ್ ಮಾಡಿ ಟೆಂಪ್ರರಿ ಆಗಿ ಅಂತ ಸಲಹೆ ಕೊಟ್ಟಿದ್ದೀವಿ ಬೆಡ್ಗಳ ವ್ಯವಸ್ಥೆ ಬಗ್ಗೆ ಸರ್ಕಾರ ಏನು ಆಶ್ವಾಸನೆ ಕೊಡ್ತು ಸರ್ಕಾರ ಮಾಡ್ತಾರೆ ಸರ್ಕಾರಕ್ಕೆ ಮಾಡದೇ ಇರತಕ್ಕಂಥದ್ದು ಯಾವುದನ್ನ ಇದೆಯಾ ಮನಸ್ಸು ಮಾಡಿದ್ರೆ ಎಲ್ಲರೂ ಕೂಡ ಮಾಡ್ಬೋದು ನಿಮ್ಗೆ ಇವತ್ತಿನ ಸಭೆ ತೃಪ್ತಿ ತಂದಿದೆಯಾ ಏನು ಕೋವಿಡ್ ಸಂಕಷ್ಟ ದಿನೇ ಜಾಸ್ತಿ ಆಗ್ತಾ ಇದೆ ಅಲ್ವಾ ಅವರು ಸಲಹೆ ನಮ್ಮ ಸಲಹೆ ಹಿಂದೇನು ಕೊಟ್ಟಿದ್ವಿ ನಮ್ಮ ಸಲಹೆಗಳು ಪರಿಗಣಿಸಲಿಲ್ಲ ಇವತ್ತು ಹಿಂದಿಂದು ಈಗಲೂ ಕೂಡ ಸಲಹೆ ಕೊಟ್ಟಿದ್ದೀವಿ ಏನು ಮಾಡ್ತಾರೋ ನೋಡೋಣ ಆಮೇಲೆ ಜನರ ಹಿತದೃಷ್ಟಿಯಿಂದ ನಾವೇನು ಸಲಹೆ ಕೊಟ್ಟಿದ್ದೀವೋ ಅದೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರೆ ಸೂಕ್ತ ಫೈನಲಿ ನಿಮ್ಗೆ ಲಾಕ್ಡೌನ್ ಬೇಕಾಗಿತ್ತು ಅಂತ ಇತ್ತ ಮೇ 31ವರೆಗೂ ದೇಶದಲ್ಲೇ ಇರಬೇಕಾಗಿತ್ತು ಮೇ 4ನೇ ತಾರೀಕು ತೆಗೆದುಬಿಟ್ರು ಮೇ 31ರವರೆಗೂ ಕೂಡ ಇರಬೇಕಾಗಿತ್ತು ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ನಗರದಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಇರ್ತಿರಲಿಲ್ಲ ಕಂಟಿನ್ಯೂ ಮಾಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಎಲ್ಲ ಬರ್ದು ನೋಟ್ ಮಾಡ್ಕೊಂಡಿದ್ದಾರೆ ಅಶೋಕ್ ಅವರು ಸರ್ವಪಕ್ಷ ಸಭೆ ಕರೆಯಕ್ಕೆ ಕರೀತಾರೆ ಸರ್ವಪಕ್ಷ ಸಭೆ ಇಲ್ಲಿ ಸಿಟಿನಲ್ಲಿ ಜಾಸ್ತಿ ಇರೋದ್ರಿಂದ ನಮ್ಮನ್ನು ಕರೆದಿದ್ದಾರೆ ಮುಂದಕ್ಕೆ ಸರ್ವಪಕ್ಷದ ಸಭೆಯನ್ನು ಕರೀಬಹುದು